ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಮರಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಬೀಡಗಾನಹಳ್ಳಿ ಹೊರ ನೋಟಕ್ಕೆ ಸುಂದರವಾಗಿದ್ದು ಮಹಡಿಗಳ ಗುಂಪೆ ಇದೆ. ಆದರೆ ಊರ ತುಂಬಾ ತಿಪ್ಪೆ ಗುಂಡಿಗಳಿದ್ದು ಚರಂಡಿ ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ತವರೂರಾಗಿದೆ. ಇದೆಲ್ಲ ಸಾಲದು ಎಂಬಂತೆ ಗ್ರಾಮಕ್ಕೆ ಅಂಟಿಕೊಂಡು ಎರಡು ಮೂರು ಹಂದಿ ಸಾಕಾಣಿಕೆ ಕೇಂದ್ರಗಳ ತಾಣವೂ ಆಗಿದೆ. ಇತ್ತೀಚೆಗೆ ಬಿದ್ದ ಮಳೆಯಿಂದ ಚರಂಡಿಗಳು ತುಂಬಿ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಪ್ರೇಕ್ಷಾ ಅನ್ನೋ ಇಂಜಿನಿಯರಿಂಗ್ ಓದ್ತಿದ್ದ ವಿದ್ಯಾರ್ಥಿನಿಗೆ ಡೆಂಗ್ಯೂ ಪಾಸಿಟಿವ್ ಆಗಿ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಆಕೆ ವಾಸವಿದ್ದ ಮನೆ ಪಕ್ಕದಲ್ಲಿಯೇ ಹಂದಿಗೂಡುಗಳ ಶೆಡ್ ಇದೆ. ಇದೇ ಕಾರಣಕ್ಕೆ ಡೆಂಗ್ಯೂ ಕಾಣಿಸಿಕೊಂಡಿದೆ. ಇನ್ನೂ ಮೂರು ಮಂದಿಗೆ ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡಿದ್ದು ರಕ್ತ ಪರೀಕ್ಷೆಗೆ ರಕ್ತವನ್ನು ರವಾನಿಸಲಾಗಿದೆ. ಮಾಹಿತಿ ತಿಳಿದ ಕೂಡಲೇ ಪಂಚಾಯಿತಿ ಪಿಡಿಒ ಭವಾನಿ ಗ್ರಾಮದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಮಾಡಿಸಿದ್ದಾರೆ. ಡೆಂಗ್ಯೂ ಹರಡದಂಗೆ ತಡೆಯಲು ಮನೆ ಮನೆಗೂ ಅರಿವು ಮೂಡಿಸಿ ಜಾಗೃತಿಗೊಳಿಸಲು ಆಶಾ ಕಾರ್ಯಕರ್ತೆಯರ ಪಡೆಯೇ ಬೀಡು ಬಿಟ್ಟಿದೆ. ಆಶಾ ವರ್ಕರ್ ಪದ್ಮ ಸಾಂಕ್ರಾಮಿಕ ರೋಗ ತಡೆಗಟ್ಟಲು ಮನೆ ಬಾಗಿಲಿಗೆ ಹೋದ್ರೆ ಜನ ಏನಂತಾರೆ ಅಂತ ಹೇಳ್ತಾರೆ ನೋಡಿ. ಹೋಗಿದ್ರು ಹೇಳಿದ್ದಾರೆ, ಎಚ್ಚೆತ್ಕೊಂಡಿಲ್ಲ. ಅಂದಿಗೂಡಿದೆ ಸರ್, ಎರಡಿದೆ, ಅಂದಿಗೆ ಸಾಗಾಣಿಕೆ ಮಾಡ್ತಿದ್ದಾರೆ. ಅವ್ರು ಎಷ್ಟೋ ಸಾರಿ ಹೇಳಿದ್ರು ಕೂಡ ಅವರು ಡೆಂಗ್ಯೂ ಪಾಸಿಟಿವ್ ಬಂದಿದೆ ಅಂದ್ರು ಕೂಡ ಮತ್ತೆ ನಮ್ಗೆ ಅದನ್ನ ರಿಪೋರ್ಟ್ ತಂದು ಕೊಡಿ ಆಮೇಲೆ ನೋಡೋಣ ಅಂತ ಹೇಳ್ತಿದ್ದಾರೆ. ಬೇಜವಾಬ್ದಾರಿತೆಯಿಂದ ಮಾತಾಡ್ತಿದ್ದಾರೆ ಸರ್. ಪದ್ಮ ಅಂತ, ನಾವು ಡ್ರಮ್ಮುಗಳಿಗೆ ತೊಟ್ಟಿಗಳಿಗೆಲ್ಲ ಗಪ್ಪಿ ಗಾಂಬುಜ್ ಮೀನು ಬಿಡ್ತಿದ್ದೀವಿ. ಅದು ಇವತ್ ಬಿಟ್ರೆ ಮತ್ತೆ ನಾಳೆಗೆ ಇರಿಸ್ತಿಲ್ಲ ಜನ. ಸರ್ ಜನ ಸ್ಪಂದಿಸ್ತಿಲ್ಲ, ಯಾಕೆಂತಂದ್ರೆ ಮಳೆ ಜಾಸ್ತಿ ಆಗಿದೆ. ನಾವು ಇವತ್ತು ಖಾಲಿ ಮಾಡ್ಕೊಂಡು ಹೋಗ್ತೀವಿ, ವೇಸ್ಟ್ ಗಂತಾಜ್ಯ ವಸ್ತುಗಳನ್ನೆಲ್ಲ ಖಾಲಿ ಮಾಡ್ತೀವಿ, ಮತ್ತೆ ನಾಳೆ ಮಳೆ ಬಂದಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತೆ. ನಾವು ಹೋದಾಗ ನಮ್ಮನ್ನ ಬೈತಿದ್ದಾರೆ ಜನ, ಯಾಕೆ ಅಂತಂದ್ರೆ ಇದು ಚರಂಡಿಗಳೆಲ್ಲ ವ್ಯವಸ್ಥೆ ಇಲ್ಲ. ಒಂದು ಸುಮಾರು 6 ತಿಂಗಳ ವರ್ಷ ಆದರೂ ಬೀಚಿಂಗ್ ಪೌಡರ್ ಹಾಕ್ತಿಲ್ಲ. ಗಿಡ ಎಲ್ಲ ಕಡೆ ಬೆಳ್ಕೊಂಡು ಸೊಳ್ಳೆಗಳು ಜಾಸ್ತಿ ಆಗ್ತಿದೆ. ಇದನ್ನ ಮಾತ್ರ ಕೇಳಕ್ಕೆ ಬರ್ತೀರಲ್ಲ, ಡ್ರಮ್ಮು ಮನೆ ನೋಡಕ್ಕೆ ಬರ್ತೀರಾ, ಇದನ್ನೆಲ್ಲ ನೋಡಲ್ವಾ, ಇದನ್ನೆಲ್ಲ ಕೇಳವ ನೀವು ಹೆಲ್ತ್ ಆಫೀಸರ್ ಕಡೆಯಿಂದ ಅಂತ ಕೇಳ್ತಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲದೇ ಇದ್ರೂ ಕೂಡ ನಾವು ಯಾವಾಗಲೂ ಬೈಗುಳ ಕೇಳ್ತೀವಿ. ಹಂಗಾಗಿ ಇದೆಲ್ಲ ಊರಲ್ಲೂ ಇರೋಂಥ ಸಮಸ್ಯೆ ಒಂದೂರಲ್ಲೆಲ್ಲ. ಇದು ನಮ್ಮ ಹೆಲ್ತ್ ಕಡೆಯಿಂದ ಬರೀ ಅಷ್ಟೇ ಆದರೆ ಇದು ಕ್ರಮ ಆಗಲ್ಲ ಸರ್, ಎಲ್ಲ ಆಫೀಸರ್ಸು ಕೈ ಜೋಡಿಸ್ಬೇಕು. ಇನ್ನು ಈ ಮಧ್ಯೆ ಹಂದಿಗೂಡುಗಳನ್ನು ನಿರ್ಮಿಸಿಕೊಂಡಿರುವ ಗ್ರಾಮದ ಅಶ್ವತ್ಥಮ್ಮ ವೈಫ್ ಆಫ್ ಗಂಗಾಧರ್ ಎನ್ನುವವರಿಗೆ ಶೆಡ್ ಖಾಲಿ ಮಾಡಿ ಎಂದು 3 ಬಾರಿ ನೋಟಿಸ್ ಕೊಟ್ಟರು. ನಾವು ಗ್ರಾಮ ಠಾಣೆಯಿಂದ ಹೊರಗಿದ್ದೇವೆ, ನಮ್ಮನ್ನ ಖಾಲಿ ಮಾಡಿಸೋಕೆ ಬಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಅಧಿಕಾರಿಗಳಿಗೆ ಅವಾಜ್ ಹಾಕ್ತಾರಂತೆ. ಆದರೂ ಜನರ ಹಿತದೃಷ್ಟಿಯಿಂದ ತಹಶೀಲ್ದಾರ್ಗೆ ಮನವಿ ಕೊಟ್ಟು ಅವರಿಂದ ಸರ್ವೆ ಮಾಡಿಸಿ ಹಂದಿಗಳ ಗೂಡನ್ನ ಖಾಲಿ ಮಾಡಿಸಿಯೇ ತೀರುತ್ತೇವೆ ಎಂದು ಪಿಡಿಒ ಭವಾನಿ ತಿಳಿಸಿದ್ದಾರೆ. ಈ ಬ್ಲೀಚಿಂಗ್ ಪೌಡ್ರ್ ಎಲ್ಲ ಚರಂಡಿಗಳಿಗೂ ಬ್ಲೀಚಿಂಗ್ ಪೌಡ್ರ್ಗಳನ್ನು ಹಾಕಿದ್ದೀವಿ, ಆಮೇಲೆ ಫಾಗಿಂಗೂ ಮಾಡಿಸ್ಬಿಟ್ಟಿದ್ದೀವಿ. ಇನ್ನು ಒಂದು ಹಂದಿಗೂಡು ಪ್ರಕರಣ ಅಲ್ಲಿ ಒಂದು ಕಂಡು ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಬಹಳಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ದೀವಿ. ಅವರು ನಮ್ಮ ಹತ್ರ ಒಂದು 45 ಡೇಸ್ ನಂತರ ನಾವು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಅದನ್ನು ನಾವಿವಾಗ ಅವ್ರಿಗೆ ಟೈಮ್ ಕೊಟ್ಟಿದ್ದು ಆಗಿದೆ. ಇನ್ನು ಒಂದು ನಮ್ಮ ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಇಟ್ಬಿಟ್ಟು ಅದನ್ನು ತೆರವು ಮಾಡೋದಕ್ಕೆ ಎಲ್ಲ ಕ್ರಮನ ತಗೋತಾ ಇದ್ದೀವಿ. ಎಷ್ಟು ವರ್ಷದಿಂದ ಅಂದೇ ಕೂಡಿದೆ ಸರ್? ಅಲ್ಲಿ ಒಂದು 5 ವರ್ಷದಿಂದ ಇದೆ ಸರ್. ಎಷ್ಟು ಬಾರಿ ನೋಟಿಸ್ ಕೊಟ್ಟಿದ್ದೀರಾ ಸರ್? ಒಂದು 15 ಬಾರಿ ಕೊಟ್ಟಿದ್ದೀವಿ ಸರ್ ನಾವು ಅವ್ರಿಗೆ ನೋಟಿಸ್ಗಳನ್ನು. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ನಮಗೆ ಲೀಗಲ್ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಇದಕ್ಕೆ ಬರಬಾರ್ದು, ನಮ್ಮದು ಸರ್ವೆ ನಂಬರ್ನಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ನಮಗೆ ಲೀಗಲ್ ನೋಟಿಸು ಕಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ. ಆದರೂ ನಾವು ಅದನ್ನು ಬಿಡದೆಲೆ ಈಗ ಇವರು ಪೊಲೀಸ್ ಇದಕ್ಕೂ ಸ್ಟೇಷನ್ಗೂ ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕ್ರಮ ತಗೊಳ್ಳಿ ಅಂತ ಹೇಳಿ. ಮೇಡಮ್, ಅದು ಎಷ್ಟು ಅಂತರದಲ್ಲಿ ಇರಬೇಕು ಅಂತ ಊರಿಂದ ಹೊರಗಡೆ ಸರ್? 50 ಮೀಟರ್ ದೂರದಲ್ಲಿ ಇರಬೇಕು ಅಂತ ಹೇಳಿದ್ದೆ ಸರ್. ಅದನ್ನು ಅವರು ನಾವು ಶಿಫ್ಟ್ ಮಾಡ್ಕೋತೀವಿ, ನಮಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಅವರು ಬರವಣಿಗೆನಲ್ಲಿ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಇವಾಗ ಇನ್ನ ಮಾಡಿಲ್ಲ ಅವರು, ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ನಾವು ಗ್ರಾಮ ಪಂಚಾಯತಿಯಿಂದ ಕ್ರಮ ತಗೋತೀವಿ ಸರ್. ಇತ್ತ ಗ್ರಾಮದಲ್ಲಿ 10 ವರ್ಷಗಳಿಂದ ವಾಸವಾಗಿರೋ ನಾವು ಅವತ್ತಿಂದ ಹಂದಿಗಳ ಕಟಾವು ಮಾಡಿ ಮಾಂಸ ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದೇವೆ. ಇದ್ದಕ್ಕಿದ್ದಂತೆ ಖಾಲಿ ಮಾಡಿ ಅಂದರೆ ನಾವೆಲ್ಲಿಗೆ ಹೋಗಬೇಕು ಅಂತ ಅವರ ವಾದ. ಏನೇ ಆಗಲಿ, ಗ್ರಾಮದಲ್ಲಿ ಸ್ವಚ್ಛತೆ ಆದ್ಯತೆ ನೀಡದ ಹೊರತು ರೋಗ ರುಜಿನಿಗಳನ್ನು ತಡೆಯೋಕಂತೂ ಆಗೋಲ್ಲ. ಹಾಗಾಗಿ ಯಾರು ಏನೇ ಹೇಳಿದರೂ ಊರವರು ಒಟ್ಟಾಗಿ ಸ್ವಚ್ಛ ಗ್ರಾಮ ನಿರ್ಮಾಣಕ್ಕೆ ಮುಂದಾಗಬೇಕು ಅಷ್ಟೆ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.